ಕಾನೂನನ್ನು ಗೌರವಿಸುವುದು ಎಲ್ಲರ ಕರ್ತವ್ಯ. ಇಡಿ ವಿಚಾರಣೆ ರಾಹುಲ್ ಗಾಂಧಿ ಮಾಡಿದರೆ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾರೆ, ಅದರ ಮೂರ್ಖತನದ ಪರಮಾವಧಿ. ಈ ದೇಶದಲ್ಲಿ ಕಾನೂನಿಗೆ ಗೌರವ ಬೇಡ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ತಾರೆ, ತಪ್ಪು ಮಾಡಿಲ್ಲ ಅಂದ್ರೆ ವಿಚಾರಣೆ ಮಾಡಬಾರದು ಅಂದ್ರೆ ಹೇಗೆ ವಿಚಾರಣೆ ಮಾಡೋ ತಪ್ಪು ಅನ್ನೋದಾದ್ರೆ ಅಂದ್ರೆ ಈ ದೇಶದಲ್ಲಿ ಸಂವಿಧಾನ ಕಾನೂನು ಯಾಕೆ ಬೇಕಾಗುತ್ತೆ? ಇಷ್ಟು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವರಿಗೆ ಯಾರು ಬುದ್ಧಿ ಹೇಳಬೇಕು ಅರ್ಥ ಆಗೋದಿಲ್ಲ. ಕಾನೂನು ಪ್ರಕಾರ ಅವರು ತಪ್ಪು ಮಾಡಿಲ್ಲ ಅಂದ್ರೆ ಅದರಿಂದ ಎಸ್ಕೇಪ್ ಆಗ್ತಾರೆ, ಅದರಿಂದ ಅವರು ರಕ್ಷಣೆ ಸಿಗುತ್ತೆ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ. ತಪ್ಪು ಅಂದ್ರೆ ಈ ರೀತಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳೋದನ್ನ ಪ್ರತಿಭಟನೆ ಮೂಲಕ ಧಮಕಿ ಹಾಕಿ ಎದುರಿಸುತ್ತಿದೆಯಲ್ಲ, ಇದು ಉದ್ದಟತನ ಅಲ್ಲ. ಪ್ರತಿಭಟನೆ ಅಂತ ಹೇಳಿದ್ರೆ ಸಾರ್ವಜನಿಕ ಜೀವನದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಮಾಡಿ, ಈ ಮೊನ್ನೆ ಬೆಂಗಳೂರಲ್ಲಿ ಮಾಡಿದ್ರು ಇಡೀ ಬೆಂಗಳೂರಿನ ಸಂಚಾರ ಅಸ್ತವ್ಯಸ್ತ ಆಯಿತು, ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಯಿತು. ಸಾರ್ವಜನಿಕ ತೊಂದರೆ ಮಾಡೋಕೆ ಇವರಿಗೇನು ಅಧಿಕಾರ ಇದೆ ಹೇಳಿದೆ ನಾನು. ಸುಬ್ರಹ್ಮಣ್ಯ ಸ್ವಾಮಿ ಕೊಟ್ಟಿದ್ದು ಬಿಜೆಪಿ ಅವರೇನು ಕೇಸ್ ಕೊಟ್ಟಿಲ್ಲ, ಇದನ್ನ ಈ ವಿಚಾರಣೆ ಮಾಡ್ತಾ ಇದೆ ಬಿಜೆಪಿ ಸರ್ಕಾರ, ಇದೆ ವಿಚಾರಣೆ ಮಾಡ್ತಾ ಇದೆ.